ಮನೆ ಮನದಲ್ಲಿ ಮಹಿಷಾಸುರ ಮರ್ದಿನಿ. ಶರನ್ನವರಾತ್ರಿಯ ಸುಸಂದರ್ಭದಲ್ಲಿ ಬಗ್ವಾಡಿಯ ಶ್ರೀ ಮಹಿಷಾಸುರ ಮರ್ದಿನಿ ದೇವಿ ಬಗ್ವಾಡಿ ಗ್ರಾಮದ ಪ್ರತಿ ಮನೆ ಮನೆಗೆ ತೆರಳುವ ಅಪರೂಪದ ಪ್ರಕ್ರಿಯೆ ಪ್ರಥಮ ನವರಾತ್ರಿ ಎಂದು ಆರಂಭಗೊಂಡಿದೆ. ಪುರಾಣ ಪ್ರಸಿದ್ಧ ಶಕ್ತಿ ಕ್ಷೇತ್ರವಾದ ಬಗ್ವಾಡಿಗೆ ಭಕ್ತ ಸಂದೋಹವೇ ಹರಿದು ಬರುತ್ತಿದ್ದು, ನವರಾತ್ರಿಯ ಸಮಯದಲ್ಲಿ ಶಕ್ತಿ ಸ್ವರೂಪಿಣಿ ಮಹಿಷಾಸುರ ಮರ್ದಿನಿ ದೇವಿ ಬಗ್ವಾಡಿ ಗ್ರಾಮದ ಮನೆ ಮನ ಅಲಂಕರಿಸಬೇಕು ಎನ್ನುವ ಪರಿಕಲ್ಪನೆಯಲ್ಲಿ ಮನೆ ಮನಕ್ಕೆ ಮಹಿಷಾಸುರ ಮರ್ದಿನಿ ಎನ್ನುವ ವಿನೂತನ ಕಾರ್ಯಕ್ರಮ ಬಗ್ವಾಡಿ ದೇವಸ್ಥಾನದ ವತಿಯಿಂದ ಚಾಲನೆಗೊಂಡಿದೆ. ಈ ವಿನೂತನ ಪರಿಕಲ್ಪನೆಯ ರೂಪುರೇಷೆ, ಉದ್ದೇಶ ಏನು? ಈ ಸ್ಟೋರಿ ನೋಡಿ. ಮಹಿಷಾಸುರ ಮರ್ದಿನಿ ದೇವಸ್ಥಾನದ ಆಡಳಿತ ಸಮಿತಿಯ ಅಧ್ಯಕ್ಷರಾದ ಉದಯ್ ಕುಮಾರ್ ಹಟ್ಟಿಯಂಗಡಿ ಕಾರ್ಯಕ್ರಮದ ಆಶಯ ವಿವರಿಸಿದ್ದು ಹೀಗೆ. ಶ್ರೀ ಮಹಿಷಾಸುರ ಮರ್ದಿನಿ ದೇವಸ್ಥಾನ ಶ್ರೀ ಕ್ಷೇತ್ರ ಬಗ್ವಾಡಿ, ಈ ಪರಿಸರದಲ್ಲಿ ಒಂದು ಪುರಾತನವಾಗಿರ್ತಕ್ಕಂತ ಒಂದು ಶ್ರೀದೇವಿ ದೇವಸ್ಥಾನ ಶ್ರೀ ಕ್ಷೇತ್ರ ಬಗ್ವಾಡಿ. ಅನೇಕ ಭಕ್ತಾದಿಗಳು ಆಗಮಿಸಿ ಶ್ರೀದೇವರ ಶ್ರೀರಕ್ಷೆಯ ಪ್ರಸಾದವನ್ನು ಸ್ವೀಕರಿಸಿ ಕೃತಾರ್ಥರಾಗಿರ್ತಕ್ಕಂಥ ಒಂದು ಪುಣ್ಯಕ್ಷೇತ್ರ ಶ್ರೀ ಕ್ಷೇತ್ರ ಬಗ್ವಾಡಿ. ಇಂಥ ಒಂದು ಕ್ಷೇತ್ರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನವರಾತ್ರಿಯೋತ್ಸವ ಭಾರಿ ವಿಜೃಂಭಣೆಯಿಂದ ನಡೀತಾ ಇದೆ. ಪ್ರತಿ ವರ್ಷ ಚಂಡಿಕಾ ಹೋಮದಿಂದ ಪ್ರಾರಂಭವಾಗಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಈ ಸಲ ಅನೇಕ ವಿನೂತನ ಕಾರ್ಯಕ್ರಮಗಳೊಂದಿಗೆ ಪ್ರಾರಂಭಗೊಳ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಹೇಳಬೇಕಿದ್ರೆ ಅದು ಮನೆ ಮನೆಗೆ ಭಜನೆಯ ಮೂಲಕ ಶ್ರೀದೇವಿಯ ಫೋಟೋವನ್ನು ತೆಗೆದುಕೊಂಡು ಶ್ರೀದೇವಿಯ ಪ್ರಸಾದದೊಂದಿಗೆ ಮನೆ ಮನೆಗೆ ಹೋಗಿ ಭಜನೆ ಮಾಡಿ ಶ್ರೀದೇವಿಗೆ ಪೂಜೆ ಮಾಡುವುದರ ಮೂಲಕ ಆ ದೇವಿಗೆ ಇಡೀ ಬಗ್ಗೋಡೆ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಮನೆಯವರು ಭಾಗಿಗಳಾಗುವಂಥ ಒಂದು ಪುಣ್ಯ ಕಾರ್ಯಕ್ರಮ ಈ ದೇವಸ್ಥಾನದ ಆಡಳಿತ ಮಂಡಳಿ ಪರವಾಗಿ ಹಮ್ಮಿಕೊಂಡಿದ್ದೇವೆ. ಇಂಥ ಒಂದು ಕಾರ್ಯಕ್ರಮ ಆಯೋಜಿಸಲಿಕ್ಕೆ ಗ್ರಾಮಸ್ಥರ ಸರ್ವ ಮನೆಯವರ ಸಭೆ ಕರೆದು ಯೋಜನೆಯನ್ನು ರೂಪಿಸಿ ಸುಮಾರು 180 ಮನೆ ಇರತಕ್ಕಂಥ ಈ ಗ್ರಾಮವನ್ನು 9 ವಿಭಾಗಗಳಾಗಿ ವಿಂಗಡಿಸಿ 9 ತಂಡದಲ್ಲಿ 9 ಪ್ರತಿನಿಧಿಗಳನ್ನು ನಿಯೋಜಿಸಿ ಆ ಮನೆಯನ್ನು ವಿಭಾಗಿಸಲಾಗಿದೆ. ಸುಮಾರು 15-20 ಮನೆ ಒಂದೊಂದು ತಂಡದಲ್ಲಿದ್ದು ಅದು ಊರಿನ ಪ್ರತಿನಿಧಿಗಳನ್ನು ಇಬ್ಬರನ್ನು ನೇಮಿಸಿ ಆಡಳಿತ ಕಮಿಟಿಯಿಂದ 2 ಪ್ರತಿನಿಧಿಗಳು ಅದರ ಜವಾಬ್ದಾರಿಯನ್ನು ಹೊತ್ಕೊಂಡಿರ್ತಾರೆ. ಮೂರನೇ ತಾರೀಕಿನ ದಿವಸ ಸುಮಾರು 26 ಮನೆಗೆ ಶ್ರೀದೇವಿಯ ಭಜನೆಯ ಮೂಲಕ ಶ್ರೀದೇವಿಯ ಗಂಧ ಪ್ರಸಾದವನ್ನು ಆ ಮನೆಗೆ ನೀಡಿ ಅವರನ್ನು ಆಶೀರ್ವದಿಸಿ ಬರುವ ಕಾರ್ಯಕ್ರಮ ಈಗಾಗಲೇ ನಾವು ಪ್ರಾರಂಭಿಸಿದ್ದೇವೆ, ಚಾಲನೆಯನ್ನು ನೀಡಿದ್ದೇವೆ. ಮುಖ್ಯವಾಗಿ ಸುಮಾರು ವರ್ಷದಿಂದ ಶ್ರೀದೇವಿ ಕ್ಷೇತ್ರದಲ್ಲಿ ಅರ್ಚಕರಾಗಿ ಕೆಲಸ ನಿರ್ವಹಿಸಿದ ಶ್ರೀನಿವಾಸ್ ಭಟ್ರವರ ಮನೆಗೆ ಆಗಮಿಸಿ ಅವರ ಮಗನಾಗಿರ್ತಕ್ಕಂಥ ಭಾಸ್ಕರ್ ಭಟ್ರವರ ಮನೆಯಲ್ಲಿ ಪೂಜೆ ಮಾಡುವುದರ ಮೂಲಕ ಇದಕ್ಕೆ ಪ್ರಥಮ ಮನೆಯ ಪೂಜೆ ನಮ್ಮ
ಅರ್ಚಕರ ಮನೆಯ ಮೂಲಕ ಪ್ರಾರಂಭಿಸಿದ್ದೇವೆ ಅನ್ನೋದು ನಮಗೆ ನಮ್ಮೆಲ್ಲರಿಗೂ ಖುಷಿ ತಂದಿರತಕ್ಕಂಥ ಒಂದು ಸಂಗತಿ. ಇಂಥ ಒಂದು ಸಂದರ್ಭದಲ್ಲಿ ಇಡೀ ಊರಿನ ಅದು ಅವರಿವರೆನ್ನದೆ ಎಲ್ಲ ಸಮಾಜದವರನ್ನು ಒಗ್ಗೂಡಿಸಿಕೊಂಡು ಮಾಡ್ತಾ ಇರತಕ್ಕಂಥ ಒಂದು ಕಾರ್ಯಕ್ರಮ ಎಂಬುದು ನಮಗೆಲ್ಲರಿಗೂ ಒಂದು ಮಾದರಿಯಾಗಿ ಗೋಚರಿಸ್ತಾ ಇರತಕ್ಕಂಥ ಒಂದು ಸಂಗತಿ. ಈ ಒಂದು ಕಾರ್ಯಕ್ರಮದಿಂದಾಗಿ ಈ ಪರಿಸರದಲ್ಲಿ ಎಲ್ಲರ ಪ್ರಶಂಸೆಗೆ ಪಾತ್ರವಾಗುತ್ತಿರುವುದು ಕೂಡ ನಾವಿಲ್ಲಿ ಗಮನಿಸಬೇಕಾದ ಒಂದು ವಿಚಾರ. ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಧಾರ್ಮಿಕ ಕ್ಷೇತ್ರದ ಅಭಿವೃದ್ಧಿಯ ಜೊತೆ ಜೊತೆಗೆ ಇಡೀ ಪರಿಸರವನ್ನು ಒಗ್ಗೂಡಿಸಿಕೊಂಡು ಜನ ಮನದಲ್ಲಿ ಶ್ರೀದೇವಿಯ ಆರಾಧನೆಯನ್ನು ಮಾಡುವಂಥ ಒಂದು ಸಂಕಲ್ಪ ಈ ಭಜನಾ ಕಾರ್ಯಕ್ರಮದ ಮೂಲಕ ಮಾಡುವ ಉದ್ದೇಶ ಸದುದ್ದೇಶ ನಾವು ಇಟ್ಟುಕೊಂಡಿದ್ದೇವೆ. ಇಂಥ ಒಂದು ಸಂದರ್ಭದಲ್ಲಿ ಶ್ರೀ ಕ್ಷೇತ್ರದ ನವರಾತ್ರೋತ್ಸವ ಮತ್ತಷ್ಟು ವಿಜೃಂಭಣೆಯಿಂದ ನಡೆಯಬೇಕು ಅನ್ನುವ ಉದ್ದೇಶದಿಂದ ಪ್ರತಿದಿನ ಸಾಯಂಕಾಲ ಪಂಚಾಮೃತ ಅಭಿಷೇಕ ಎನ್ನುವ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಅದರಲ್ಲಿ ಪ್ರತಿದಿನ 2-3 ಭಕ್ತಾದಿಗಳು ಪಂಚಾಮೃತ ಅಭಿಷೇಕವನ್ನು ಸಂಜೆ 6 ಗಂಟೆಗೆ ಸೇವೆ ಪಂಚಾಮೃತ ಅಭಿಷೇಕದ ಸೇವೆ ಮಾಡುವುದರ ಮೂಲಕ ಕೃತಾರ್ಥರಾಗಿ ಅವರ ಕುಟುಂಬ ಶ್ರೀದೇವಿಯ ಕೃಪೆಗೆ ಪಾತ್ರರಾಗ್ತಾ ಇರುವುದು ಕೂಡ ಈ ಸಂದರ್ಭದಲ್ಲಿ ನಾವು ಗಮನಿಸಬೇಕಾದಂತಹ ಒಂದು ವಿಚಾರ. ಜೊತೆಗೆ ಪ್ರತಿದಿನ ಮಹಿಷಾಸುರ ಮರ್ದಿನಿ ಭಜನಾ ಮಂಡಳಿಯವರಿಂದ ಇಲ್ಲಿ ಭಜನೆ ನಡೀತಾ ಇರ್ತದೆ. ಅದರ ಜೊತೆಗೆ 6:30 ಸಂಜೆ 6:00 ರಾತ್ರಿ 8 ಗಂಟೆಯ ತನಕ ಮತ್ತೊಂದು ಬೇರೆ ಹೊರಗಿನ ಭಜನಾ ತಂಡದವರಿಂದ ಭಜನಾ ಕಾರ್ಯಕ್ರಮ ನಡೀತದೆ. ಅದರ ಜೊತೆಗೆ ಪ್ರತಿದಿನ ಏನು ಮನೆ ಮನೆ ಭಜನೆ ಅಂತ ಕಾರ್ಯಕ್ರಮ ಇದೆ, 9 ಭಜನೆ ತಂಡ ಇರ್ತದೆ. ಆ ಭಜನೆ ತಂಡ ಪ್ರತಿ ದಿವಸ ಒಂದೊಂದು ಭಜನೆ ತಂಡ ಅದರ ಭಜನೆಯ ಜವಾಬ್ದಾರಿಯನ್ನು ವಹಿಸಿಕೊಂಡಿರುತ್ತದೆ. ಪ್ರಥಮ ಭಜನಾ ಕಾರ್ಯಕ್ರಮದಲ್ಲಿ ನಮ್ಮ ಮಹಿಷಾಸುರ ಮರ್ದಿನಿ ಭಜನಾ ತಂಡ ಅದರ ಭಜನೆ ಮಾಡುವುದರ ಮೂಲಕ ಭಜನೆಗೆ ಚಾಲನೆ ಕೊಟ್ಟಿರತಕ್ಕಂಥದ್ದು ಈ ಕ್ಷೇತ್ರಕ್ಕೆ ಒಂದು ಸಂದ ಒಂದು ಗೌರವ ಮತ್ತು ನಮಗೆಲ್ಲರಿಗೂ ಒಂದು ಹೆಮ್ಮೆ ತಂದಿರತಕ್ಕಂಥ ಒಂದು ಸಂಗತಿ ಅಂತ ನಾವು ಭಾವಿಸ್ತೇವೆ. ಮೊಗವೀರ ಮಹಾಜನ ಸೇವಾ ಸಂಘ ಬಗ್ವಾಡಿ ಹೋಬಳಿ ಮುಂಬೈ ಇದರ ಅಧ್ಯಕ್ಷರಾದ ರಾಜು ಮೆಂಡನ್ ವಂಡ್ಸೆ ಈ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸುವುದು ಹೀಗೆ. ಕುಲಮಾತೆ ಶ್ರೀ ಮಹಿಷಾಸುರ ಮರ್ದಿನಿ ದೇವಿ ವಂದಿಸುತ್ತ ಈ ದಿನದಿಂದ ಶುರುವಾದ ನವರಾತ್ರಿ ಉತ್ಸವವನ್ನು 9 ನವರಾತ್ರಿ ಉತ್ಸವವು ಎಲ್ಲ ಸಾರ್ವಜನಿಕರಲ್ಲಿ ಮೊಗವೀರ ಮಹಾಜನದ ಸರ್ವ ಸದಸ್ಯರು ಹಾಗೂ ಊರಿನ ಎಲ್ಲ ಕಾರ್ಯಕರ್ತರು ಸೇವಾದಳು ಸೇವಾ ಭಕ್ತರು ಈ ದಿನದ ದಿವಸದಿಂದ 9 ಈ ನವರಾತ್ರಿ ಉತ್ಸವನ್ನು ವಿಜೃಂಭಣೆ ನಡೀಲಿಕ್ಕೆ ನೀವೆಲ್ಲರೂ ಕಾರಣಕರ್ತರಾಗಿ ಈ ಒಂದು ಸಮಯದಲ್ಲಿ ಹೇಳಲು ಬಯಸ್ತಾ ಇದ್ದೇನೆ. ಯಾಕಂತ ಹೇಳಿದರೆ ನಮ್ಮ ಈ ಸಂಘದ ಅಧ್ಯಕ್ಷರಾದ ಉದಯಹಟ್ಟಿ ಅಂಗಡಿಯವರು MM ಸುವರ್ಣರು ಹಾಗೂ ಅವರ ಒಂದು ಟೀಮ್ ಇವತ್ತು ಮುಖ್ಯ ಕಚೇರಿಯಿಂದ ಬಂದಂಥ ಮಾಜಿ ಅಧ್ಯಕ್ಷರಾದ ನಾಣೋಜಿ ಚಂದನ್, ಸೆಕ್ರೆಟರಿ ಆದಂಥ ಗಣೇಶ್ ಮೆಂಡನ್ ಹಾಗೂ ಎಲ್ಲ ನಮ್ಮ ಒಂದು ಟೀಮ್ ಇವತ್ತು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಆಗಮಿಸಿದ್ದೇವೆ. ಇವತ್ತಿನಿಂದ ಶುರುವಾದಂಥ ನವರಾತ್ರಿ ಉತ್ಸವ ಇನ್ನು ಮುಂದೆಯೂ ಸಹ ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದುವಂಥ ಕೆಲಸ ಈ ಸಮಾಜದವರು ಮಾಡಿ ತೋರಿಸ್ತಿದ್ದಾರೆ. ಹಾಗೂ ಅವರೊಂದಿಗೆ ತಾವೆಲ್ಲರೂ ಸಾರ್ವಜನಿಕ ಯಾವುದೇ ಒಂದು ಜಾತಿ ಮತ ಭೇದವಿಲ್ಲದೆ ಸಾರ್ವಜನಿಕರು ಕೂಡ ಇದನ್ನು ಪ್ರೋತ್ಸಾಹಿಸಿ ಈ ನವರಾತ್ರಿ ಉತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಬೇಕಂತ ನಿಮ್ಮಲ್ಲಿ ವಿಜ್ಞಾಪನೆಯಿಂದ ಕೇಳಿಕೊಳ್ತಾ ಇದ್ದೇವೆ. ಧನ್ಯವಾದ. ಕಾರ್ಯಕ್ರಮಕ್ಕೆ ಚಾಲನೆ ನೀಡುವ ಸಂದರ್ಭದಲ್ಲಿ ಗಣೇಶ್ ಮೆಂಡನ್ ಮುಂಬೈ, ND ಚಂದನ್, ಕೃಷ್ಣಮೂರ್ತಿ ನಾಯ್ಕ್ ಮುಂಬೈ, ರಾಘವೇಂದ್ರ ಚಂದನ್ ಮುಂಬೈ, MM ಸುವರ್ಣ, MR ನಾಯ್ಕ್, ಸಂತೋಷ್ ಶೆಟ್ಟಿ ಬಗ್ವಾಡಿ, ನಿವೃತ್ತ ಮುಖ್ಯೋಪಾಧ್ಯಾಯರಾದ ರಾಜೀವ್ ಶೆಟ್ಟಿ ಬಗ್ವಾಡಿ, ಆನಂದ್ ಕೆ ನಾಯ್ಕ್, ನಾಗೇಶ್ ಪಿ ಕಾಂಚನ್, ದಿನೇಶ್ ಕಾಂಚನ್, ಪ್ರಭಾಕರ ಸೇನಾಪುರ, ಶ್ಯಾಮಲ ಜಿ ಚಂದನ್, ರಾಜೀವ್ ಸೌರಭ, ಶೋಭಾ ಪುತ್ರನ್ ವಾಸುಜಿ ನಾಯ್ಕ್, ಕ್ಷೇತ್ರದ ಪ್ರಧಾನ ಅರ್ಚಕರು ಉಪಸ್ಥಿತರಿದ್ದರು.